ಫ್ರೀಡಂ ಪಾರ್ಕ್ ಕಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಅಂಬೇಡ್ಕರ್ ಸೇನೆ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ, ಜೊತೆಗೆ ಕನ್ನಡ ಧ್ವಜ ರಾರಾಜಿಸ್ತಾ ಇದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬನ್ನಿ ಮಾತಾಡೋಣ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದು 1984 ಸಂದರ್ಭದಲ್ಲೇ ಇದು ಸಬ್ಮಿಟ್ ಆಗಿತ್ತು. ಅದಾದ ನಂತರ ಒಂದು ವಿಚಾರ ನೆನಪಿಟ್ಕೋಬೇಕು, ಗ್ಲೋಬಲೈಸೇಷನ್ ಆಯಿತು, ಇಡೀ ಚಿತ್ರಣವೇ ಬದಲಾಯಿತು ಭಾರತದ್ದು. ಅದಾದ ನಂತರ ಹೆಚ್ಚೆಚ್ಚು ಕೆಲಸಗಳು ಸಿಗೋಕೆ ಶುರುವಾಯಿತು, ಆದರೆ ಬೇರೆ ಬೇರೆ ಅನ್ಯಭಾಷಿಕರಿಗೆ ಹೆಚ್ಚೆಚ್ಚು ಕೆಲಸಗಳು ಸಿಗ್ತಾ ಇದೆ. ಈವನ್ ಸಿ ಆ್ಯಂಡ್ ಡಿ ದರ್ಜೆ ನೌಕರಿ ಕೂಡ ಬೇರೆಯವರಿಗೆ ಸಿಗ್ತಾ ಇದೆ, ಯಾಕಂದರೆ ಕೇವಲ ಕೆಲಸ ಮಾಡಿ ತಮ್ಮ ಜೀವನ ಸಾಗಿಸಬೇಕಾದಂಥ ಅನೇಕ ಕನ್ನಡಿಗರು ಇದರಿಂದ ನಿರಾಶ್ರಿತರಾಗ್ತಾ ಇದ್ದಾರೆ. ತಮ್ಮ ಸ್ವಂತ ನೆಲದಲ್ಲೇ ಅವರಿಗೆ ಒಂದು ಕೆಲಸ ಸಿಗೋದಿಲ್ಲ ಅಂತ ಹೇಳುವಾಗ ಖಂಡಿತವಾಗಲೂ ದುಃಖದ ವಿಚಾರ. ಆದರೆ ಪ್ರತಿಯೊಬ್ಬ ಕನ್ನಡಿಗನೂ ಇರುತ್ತೆ, ಕೇವಲ ಸಿ ಡಿ ಮಾತ್ರ ಅಲ್ಲ ರೀ, ಎ ಬಿ ಕೂಡ ನಮ್ಮವರಿಗೆ ಸಿಗಬೇಕು ಅಂತ ಅರ್ಹತೆಗಳನ್ನು ಪಡ್ಕೋಬೇಕು ಅಂತ, ಅದಕ್ಕೆ ಬೇಕಿರುವಂಥದ್ದು ಅರ್ಹತೆ ಪಡ್ಕೊಳ್ಳುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಪಕ್ಕದ ತಮಿಳ್ನಾಡಿನಲ್ಲಿ ಇದು ಬಹಳ ಫಲಪ್ರದವಾಗಿದೆ, ಯಾಕಂದರೆ ಕೆಲಸ ತಮಿಳ್ನಾಡು ಅವರಿಗೆ ಅಂಥೇಳಿ ಬಹುತೇಕ ಪಾಲು ಈವನ್ 90%. ಇನ್ನೊಂದು ಕಡೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬಂದ ನಂತರ ಕೆಲಸದಲ್ಲಿ ಬಹುಪಾಲು ಸಿಂಹ ಪಾಲು ಆಂಧ್ರದವರಿಗೆ ಅಂತ. ಆದರೆ ಕನ್ನಡ ಪರ ಸಂಘಟನೆಗಳು ಅಥವಾ ಇದಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥವ್ರು ಹೇಳೋದು, ಸರೋಜಿನಿ ಮಹಿಷಿ ವರದಿಯಲ್ಲಿ ಹೇಳಿದ ಹಾಗೆ ಒಬ್ಬ ಕಾಶ್ಮೀರದ ವ್ಯಕ್ತಿ, ಒಬ್ಬ ರಾಜಸ್ಥಾನದ ವ್ಯಕ್ತಿ ಅವ ಬೆಂಗಳೂರಿಗೆ ಬರ್ತಾನೆ ಅಥವಾ ಮತ್ತೊಂದು ಕಡೆ ಬರ್ತಾನೆ, ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಇರ್ತಾನೆ, 10-15 ವರ್ಷ ಆತ ಕರ್ನಾಟಕದಲ್ಲೇ ಇರ್ತಾನೆ, ಹಾಗಿದ್ದ ಪಕ್ಷದಲ್ಲಿ ಆತ ಕನ್ನಡಿಗನೇ ಆಗ್ತಾನೆ. ಆತನಿಗೆ ನೀವು ಕೆಲಸ ಕೊಟ್ಟರೆ ನಾವು ಕನ್ನಡಿಗನಿಗೆ ಕೆಲಸ ಕೊಟ್ಟಿಲ್ಲ ಅಂತ ನಾವು ಹೇಳೋದಿಲ್ಲ, ಆತ ಕನ್ನಡಿಗನೇ, ಅದರಲ್ಲಿ ಎರಡು ಮಾತಿಲ್ಲ, ಅದರ ಯಾರು ಚಕಾರ ಎತ್ತೋದಿಲ್ಲ. ಆದರೆ ಅದರ ಹೊರತಾಗಿ ಕೂಡ ಇಷ್ಟೆಲ್ಲ ವಿಶಾಲ ಮನೋಭಾವವನ್ನು ಕನ್ನಡಿಗರು ಹೊಂದಿದರೂ ಕೂಡ ನಮಗೆ ಕೆಲಸಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಇದನ್ನು ರಾಜಕೀಯಗೊಳಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ, ರಾಜಕೀಯ ಮೇಲಾಟಗಳು. ರಮೇಶ್ ಇದೀಗ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ರಮೇಶ್, ಎಲ್ಲಿದ್ದೀರಿ ಈಗ? ಜಾಸ್ತಿ ಆಗ್ತಾ ಇದೆಯಾ ಪ್ರೊಟೆಸ್ಟ್, ಏನ್ ಕತೆ? ಜಯಪ್ರಕಾಶ್, ಏನು ಇವತ್ತು ಕನ್ನಡ ಪರ ಸಂಘಟನೆಗಳು ಕರೆದಂತ ಪ್ರತಿಭಟನೆ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ಕಡೆ ಏನು ರ್ಯಾಲಿ ಮೂಲಕ ಹೋಗ್ತಾ ಇದ್ದಾರೆ. ಸುಮಾರು 600 ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದೆ ಅನ್ನುವಂತಹದನ್ನ ನಾಗೇಶ್ ಆಗಿರ್ಬೋದು, ಪಿ ಮೂರ್ತಿ ಸೇರಿದಂತೆ ಕೆಲ ಸಂಘಟನೆ ಮುಖಂಡರು ಭಾಗಿಯಾಗಿರೋರು ಹೇಳ್ತಾರೆ. ಆದ್ರೆ ಈವರೆಗೆ ಇವ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋರ ಸಂಖ್ಯೆ 200 ಕೂಡ ದಾಟಿಲ್ಲ ಅನ್ನುವಂಥದ್ದು. 11 ಪ್ರತಿಭಟನೆ ಶುರುವಾಗಬೇಕಿತ್ತು, 11 ಸುಮಾರಿಗೆ ಕೇವಲ ಒಂದು 100 ಜನ ಕಾರ್ಯಕರ್ತರು ಮಾತ್ರ ಇದ್ರು. ಇದೀಗ ಒಂದು 200 ಗಟಿ ಹತ್ತತ್ರ ಬಂದಿರಬಹುದು ಆ ಸಂಘಟನೆಕಾರರು. ಆ ಸಂಘಟನೆಕಾರರಿಗಿಂತಲೂ ಹೆಚ್ಚು ಪೊಲೀಸರೇ ಇದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ನಾವೀಗ ಬಹುಶಃ ನೀವು ಅದನ್ನ ಈ ಫ್ಲೈಓವರ್ ಮೇಲೆ ಹೋಗ್ತಿರುವಂತ ದೃಶ್ಯ ಕಂಡಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಒಂದು 1000 ಜನ ಸೇರಿದ್ದಾರೆ, ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಖಂಡಿತ ಜಯಪ್ರಕಾಶ್, ಏನು ರೈಲ್ವೆ ನಿಲ್ದಾಣದಿಂದ ಹೊರಟಂತಹ ಪ್ರತಿಭಟನೆ ಏನಿದೆ ಅದು ಈಗ ಏನು ಮೌರ್ಯ ಸರ್ಕಲ್ ಬಳಿ ಏನಿರುವಂತ ಮೇಲಿನ ಮೇಲ್ಸೇತುವಲ್ಲಿ ಹೋಗ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಫ್ರೀಡಂ ಪಾರ್ಕಿಗೆ ಅವ್ರನ್ನ ಅವರು ತಲುಪಿದ್ದಾರೆ. ಅಲ್ಲಿ ಒಂದು ಸಭೆಯ ಮೂಲಕ ಇಡೀ ರಾಜ್ಯ ಸರ್ಕಾರವನ್ನ ಸರೋಜಿನಿ ಮಾಹಿತಿ ವರದಿಯನ್ನ ಜಾರಿ ಆಗಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ಲಿಕ್ಕೆ ಎಲ್ಲ ಸಂಘಟನೆಕಾರರು ಏನು ಮುಂದಾಗಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ನಾಗೇಶ್ ಮತ್ತೆ ಪಿ ಮೂರ್ತಿ ಸೇರಿದಂತೆ ಕೆಲವು ನಾಯಕರು ಇರುವಂತಹದ್ದು. ಅವರ ಹಿಂದೆ ಕೆಲವು ಕಾರ್ಯಕರ್ತರು ಬಂದು ಸೇರಿದ್ದಾರೆ, ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ನಮ್ಮ ಸಂದರ್ಭದಲ್ಲಿ ಪ್ರತಿಭಟನೆಗಾರರು ಫ್ಲೈಓವರ್ ಹೋಗುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬೆಜಸ್ಟಿಕ್ನಿಂದ ಕೆ ಸರ್ಕಲ್ ಕಡೆಗೆ ಹೋಗುವಂತ ಎಲ್ಲಾ ವಾಹನಗಳ ಫ್ಲೈಓವರ್ ಮೇಲಿನ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುವಂತದ್ದು. ಇನ್ನು ಫ್ಲೈಓವರ್ ಮೇಲಿನ ಡೈವರ್ಷನ್ ತೆಗೆದುಕೊಂಡು ಏರ್ಪೋರ್ಟ್ ಕಡೆಗೆ ಹೋಗುವಂತ ರಸ್ತೆ ಇದೆ, ಅಲ್ಲಿಯೂ ಆ ಒಂದು ವಾಹನಗಳಿಗೂ ಕೂಡ ತಡೆ ಆಗಿರುವಂತದ್ದು. ಹಾಗಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈಗ ಫ್ಲೈಓವರ್ ಮೇಲೆ ರ್ಯಾಲಿ ಇರುವಂತದ್ದು ಸ್ವಲ್ಪ ಹೊತ್ತಲ್ಲಿ ಫ್ರೀಡಂ ಪಾರ್ಕ್ ಅನ್ನ ತಲುಪಲಿದೆ. ಜಯಪ್ರಕಾಶ್, ಈಗ ವಾಟಾಳ್ ನಾಗರಾಜ್ ಇರ್ಬೋದು, ಕರವೇ ಅವರನ್ನೆಲ್ಲ ಈ ಒಂದು ಒಕ್ಕೋರಣ ಧ್ವನಿಯನ್ನಾಗಿ ಮಾಡೋದಕ್ಕೆ ಯಾಕೆ ಸಫಲತೆಯನ್ನು ಪಡೆಯಲಿಲ್ಲ ಕನ್ನಡ ಸಂಘಟನೆಗಳು? ಏನು ಪ್ರಾಬ್ಲಮ್ಮು? ಒಂದು ಕನ್ನಡಕ್ಕಾಗಿ ನಡೆಯುವಂಥ ಹೋರಾಟದಲ್ಲಿ ಈ ರೀತಿ ಆಗತ್ತೆ ಅಂತಂದರೆ ಏನರ್ಥ ಅಂತ?
ಖಂಡಿತ ಜಯಪ್ರಕಾಶ್, ಯಾಕೆಂದ್ರೆ ಈ ಕನ್ನಡದ ಪರವಾಗಿ ನಡೀತಿರುವಂತಹ ಹೋರಾಟಕ್ಕೆ ಕನ್ನಡಕ್ಕಾಗಿ ದುಡಿದಂತ ದಶಕಗಳಿಂದ ದುಡಿದಂತ ಏನೋ ವಾಟಾಳ್ ನಾಗರಾಜ್ ಇರುವಂತಹದ್ದು, ವಾಟಾಳ್ ನಾಗರಾಜ್ ಆಗಿ ಮತ್ತೆ ಕರಾವೇಲಿ ಪ್ರಮುಖವಾಗಿ ಗುಟ್ಟು ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ, ಹೀಗೆ ಒಂದಷ್ಟು ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವಂತಹ ಸಂಘಟನೆಗಳೇ ಇಲ್ಲಿ ಪ್ರಮುಖವಾಗಿ ಬೆಂಬಲವನ್ನ ನೀಡಿಲ್ಲ. ಅದು ಕೇವಲ ಕನ್ನಡ ಚಳವಳಿ ಸಂಘಟನೆ ಮಾತ್ರ ಇರುವಂತಹದ್ದು, ಮತ್ತೆ ಕೆಲ ಹಿಂದುಳಿದ ಸಂಘಟನೆಗಳು, ಕೆಲ ಏನೋ ಓಲಾ ಮತ್ತೆ ಕ್ಯಾಬ್ನ ವಾಹನ ಸಂಚಾರ ಒಂದು ಸಂಘಟನೆಗಳಿದೆ, ಆ ಒಂದು ಸಂಘಟನೆಗಳಿಗೆ ಮಾತ್ರ ಬೆಂಬಲವನ್ನು ಕೊಟ್ಟಿರುವಂತಹದ್ದು. ಇಲ್ಲಿ ನೋಡಿದ್ರೆ ಪ್ರತಿಭಟನಾಕಾರರ ಸಂಖ್ಯೆ ಕಡಿಮೆ ಇದೆ, ಆದ್ರೆ ಸಂಘಟನೆಗಳ ಬೆಂಬಲ ನೀಡಿದ್ದಾರೆ ಅನ್ನುವಂತ ಹೇಳುವಂತಹ ಸಂಘಟನೆಗಳ ಸಂಖ್ಯೆಯೇ ದೊಡ್ಡದಿರುವಂತಹದ್ದು. ಅದೆಲ್ಲ ಒಂದ್ ಕಡೆ ಈ ಒಂದು ಕನ್ನಡದ ವಿಚಾರಕ್ಕಾಗಿ ನಡೆಯುವಂತಹ ಸಂಘಟನೆಗಳಲ್ಲಿ ಇಲ್ಲೊಂದ್ ಕಡೆ ಕನ್ನಡ ಸಂಘಟನೆಗಳ ನಡುವೆ ಕೂಡ ಒಂದಷ್ಟು ಒಮ್ಮತ ಇಲ್ಲ, ಒಮ್ಮತಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡ ಸಂಘಟನೆಗಳೇ ಒಮ್ಮತಕ್ಕೆ ಬರಬೇಕು ಅಂತಲ್ಲ, ನಮ್ಮೆಲ್ಲರ ಆಗ್ರಹ ಕೂಡ, ಪ್ರತಿಯೊಬ್ಬ ಕನ್ನಡಿಗನ ಆಗ್ರಹ. ಕನ್ನಡಿಗರಿಗೆ ಕೆಲಸ ಸಿಗತ್ತೆ ಅಂತ ಹೇಳುವಾಗ ಯಾರಾದರೂ ಬೇಡ ಅಂತ ಹೇಳ್ತಾರೇನ್ರಿ? ಯಾರು ಬೇಡ ಹೇಳೋದಿಲ್ಲ. ಆದರೆ 83ರಲ್ಲಿ ರಚನೆ ಆಗುತ್ತೆ, 87ರಲ್ಲಿ ಅದು ಏನು ವರದಿ ಸಲ್ಲಿಕೆ ಆಗುತ್ತೆ, ಅದರಲ್ಲಿ ಬಹುತೇಕವನ್ನು ಒಪ್ಕೊಳ್ಳುತ್ತೆ, ಕೆಲವನ್ನು ಒಪ್ಕೊಳ್ಳೋದಿಲ್ಲ, ವಿಶೇಷವಾಗಿ ಈ ಕೆಲಸ ಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಆದರೆ ನೆನಪಿರಲಿ, 87ರ ನಂತರ ನಮ್ಮ ಇಡೀ ಭಾರತ ದೇಶ ಒಂದು ಗ್ಲೋಬಲೈಸೇಷನ್ಗೆ, ಜಾಗತೀಕರಣಕ್ಕೆ ಮುಕ್ತವಾಗುತ್ತೆ. ಹಾಗಾಗಿ ಸಾಕಷ್ಟು ಕೆಲಸಗಳು ಹರಿದು ಬರುತ್ತೆ, ಸಾಕಷ್ಟು ಕೆಲಸಗಳು ಹರಿದು ಬರುತ್ತೆ. ನಿಮ್ಗೆ ಗೊತ್ತಿದೆ, 90-95 2000 ಇಸ್ವಿ ವೇಳೆಗೆ ಕರ್ನಾಟಕ ಬೆಂಗಳೂರಿನಲ್ಲಿ ಎಂತೆಂಥ ಬಿಲ್ಡಿಂಗ್ಗಳು ರೆಡಿ ಆಗುತ್ತೆ ಅಂದರೆ ಅದು ಗ್ಲೋಬಲೈಸೇಷನ್ನ ಪ್ರಭಾವ. ಸೊ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈಗ ಏನಾಗಬೇಕಾಗಿದೆ, ಮೂರು ಪ್ರಮುಖ ಹಕ್ಕೊತ್ತಾಯಗಳು, ಅದು ಯಾವುದೇ ಸರ್ಕಾರ ಬರಲಿ, ಇದು ಖಂಡಿತವಾಗಲೂ ಒಂದು ಪಕ್ಷ ಅಥವಾ ಒಂದು ಸರ್ಕಾರ ಅದಾಗಿರಬಾರ್ದು, ಸರ್ಕಾರದ ವಿರುದ್ಧ ಅಂಥದ್ದಲ್ಲ ಇದು. ಇದು ಕನ್ನಡಿಗರ ಕನ್ನಡಿಗ ಉಳಿಬೇಕು ಅಂತಂದರೆ ಆಗಲೇಬೇಕು. ನೋಡಿ, ಒಬ್ಬರು ವೀಲ್ಚೇರಲ್ಲಿ ಬಂದಿದ್ದಾರೆ ಕನ್ನಡಕ್ಕಾಗಿ ಹೋರಾಟವನ್ನು. ಇಂದಿಗೆ ಹೊಂದುವಂತೆ, ನೋಡಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಿ, ಇಂದಿಗೆ ಹೊಂದುವಂತೆ ನಾನು ಅದೇ ಹೇಳಿದೆ. 87ರಲ್ಲಿ 83ರಲ್ಲಿ ಸಮಿತಿ ರಚನೆ ಆಗತ್ತೆ ರಾಮಕೃಷ್ಣ ಹೆಗಡೆಯವರ ಅವರ ಆಶಯದಂತೆ, 87ರಲ್ಲಿ ವರದಿ ಸಬ್ಮಿಟ್ ಆಗತ್ತೆ ಓಕೆ. 87 ನಂತರ ನಮ್ಮ 91-90 ಈಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭಾರತ ತುಂಬ ಕಷ್ಟ ಸಂದರ್ಭದಲ್ಲಿದೆ, ಚಿನ್ನವನ್ನೇ ಅಡವಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳುವಾಗ ನಾವು ಗ್ಲೋಬಲೈಸೇಷನ್ಗೆ ಓಪನ್ ಆಗ್ತೀವಿ. ಅಂದರೆ ಹೊರಗಿನವರು ಬಂದು ಇಲ್ಲಿ ಜಾಬ್ ಕ್ರಿಯೇಟ್ ಮಾಡ್ಬೋದು, ಇಲ್ಲಿ ಬಂಡವಾಳ ಹೂಡ್ಬೋದು, ಇಂಥದ್ದು ನಾವು ಕೂಡ ಹೋಗಿ ಅಲ್ಲಿ ಐಟಮ್ಗಳನ್ನು ಇಲ್ಲಿ ಮಾರ್ಬೋದು, ಇಲ್ಲಿ ಐಟಮ್ಗಳನ್ನು ಅಲ್ಲಿ ಮಾರ್ಬೋದು. ಅದಾದ ನಂತರ ಇಡೀ ಬೆಂಗಳೂರು ಅನೇಕ ದೇಶದ ಚಿತ್ರಣವೇ ಬದಲಾಗುತ್ತೆ, ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೂರು ಹಕ್ಕೊತ್ತಾಯಗಳು ಈಗಲೂ ಕೂಡ ಡಿಮಾಂಡಲ್ಲಿರುವಂಥದ್ದು. ಇದನ್ನು ನಿಜವಾಗಲೂ ಪಕ್ಷ ಭೇದ ಮರೆತು ಕೂತು ಮಾತಾಡಬೇಕು, ಎಲ್ಲ ಪಕ್ಷಗಳು ಕೂತು ಮಾತಾಡಬೇಕು. ಆದರೆ ಇಲ್ಲಿ ರಾಜಕೀಯ ಆಗ್ತಾ ಇದೆ, ಬಿ ಜೆ ಪಿಯವರು ಯಾಕೆ ಮಾಡಲ್ಲ ಅಂತ ಹೇಳುವಾಗ ಬಿ ಜೆ ಪಿಯವರು ಹೇಳ್ತಾರೆ ನಿಮ್ಮ ಗೌರ್ಮೆಂಟ್ ಇತ್ತಲ್ಲ ನೀವು ಯಾಕೆ ಮಾಡಿಲ್ಲ. ಹಂಗಲ್ಲ, ಇದು ಕರ್ನಾಟಕಕ್ಕೆ ಬೇಕಿರುವಂಥ, ಕನ್ನಡಿಗರಿಗೆ ಬೇಕಿರುವಂಥ ವಿಚಾರ, ರಾಜಕೀಯ ಸಲ್ಲದು. ಇದರಲ್ಲಿ ಬ್ರೇಕ್.